यदा यदा हि धर्मस्य ग्लानिर्भवति भारत अभ्युदानाम्य धर्मस्य तदात्मानं चतुष्कृत विनाशाय चतुष्कृत धर्म संस्थापनार्थाय संभवामे घे घे इदन पा खलनायकन बायल्ली संस्कृत श्लोक बर्ता इदे एंदु संशय पड़िदीरा ಯಥಾರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಳನಾಯಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋಕೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಹೊಡೆಯೋರ ಕಲಿಯುಗ ಅಂದಾಗ ಆ ದೇವರು ಬರೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನು ನೀನು ಮಾಡಿದ ಅವಮಾನದಿಂದ ನನ್ನ ಹೃದಯ ತಗ ತಗನೆ ಕುದಿಯುತ್ತಿದೆ ಕೋಲ್ ಮಿಂಚಿನಂತೆ ಸಿಡಿಯುತ್ತಿದೆ ಸೇಡಿನ ಚೆಂಡವಾಗಿದೆ ಈ ನನ್ನ ಹೃದಯ ಈ ಜಾಗೀರ್ದಾರ್ ಶನೇಶ್ವರನ ಹೆಸರು ಕೇಳಿದರೆ ಉಸಿರು ನಿಂತು ಹೋಗುತ್ತದೆ ಹೀಗಿರುವಾಗ ನೀನು ನನ್ನನ್ನು ಹೀಯಾಡಿಸಿ ನನ್ನ ಕಡು ವೈರಿಯಾಗಿದೆ ಅಂದ ಮೇಲೆ ಈ ಶನೇಶ್ವರನ ಕಪಟ ಕುತಂತ್ರಕ್ಕೆ ನಿನ್ನ ಮನೆ ಸರ್ವನಾಶ ಮಾಡದಿದ್ದರ ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ ಹೈಕೋರ್ಟಿನಲ್ಲಿ ನಿನಗೆ ಅಪಾರವಾದ ಗೌರವ ಇದೆ ಅಲ್ಲ ಅಲ್ಲದೆ ಕರ್ನಾಟಕದಲ್ಲಿಯೇ ದ ಗ್ರೇಟ್ ಅಡ್ವೊಕೇಟ್ ಚಕ್ರವರ್ತಿ ಅಶೋಕ್ ಕುಮಾರ ಎಂದು ಹೇಳ್ತಾರೆ ಆ ನಿನ್ನ ಹೆಸರಿಗೆ ಮಸಿ ಬೆಳೆದು ನಿನ್ನ ಮನೆ ಒಡೆದು ನಿನ್ನ ಆಸ್ತಿ ನುಂಗಿ ನೀರು ಕುಡಿಯದಿದ್ದರೆ ನನ್ನ ಹೆಸರು ಜಾಗೀರ್ದಾರ ಶನೇಶ್ವರನೇ ಅಲ್ಲ ಮೊದಲು ನಿನಗೆ ಚಿತ್ರಹಿಂಸೆ ನಂತರ ನರಳಿ ನರಳಿ ಸಾಯಬೇಕು ಸಾವು ಯಾರ ಸಾವು ಡಾರ್ಲಿಂಗ್ ಅದನ್ನು ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಅರ್ಥವಾಗುವುದು ಇಂದು ನಿಮ್ಮ ಮುಖ ಬಾಡಿದಂತಾಗಿದೆ ಏನಾದರೂ ಪ್ರಾಬ್ಲಮ್ ಏನಿಲ್ಲ ಚಿನ್ನ ಹಾ ಇಲ್ಲವೆಂದರೂ ಸುಳ್ಳಾಗುತ್ತದೆ ಒಂದು ದೊಡ್ಡ ಪ್ರಾಬ್ಲಮ್ ಅದು ಈ ಶನೇಶ್ವರನಿಗೆ ಯಾರಿಂದ ಅವಮಾನವಾಗಬಾರದಿತ್ತು ಅವರಿಂದಲೇ ಅವಮಾನವಾಯಿತು ಅದಕ್ಕೆ ಅವನೇ ಹೊಣೆ ಈಗ ನನ್ನ ರಕ್ತ ಕತ ಕತನೆ ಕುದಿಯುತ್ತದೆ ಏನು ಮಾಡಲಿ ಈ ನಿಮ್ಮ ಮನಸ್ಸನ್ನು ಹಾಳ ಮಾಡಿದವನನ್ನು ಹೇಗೆ ಬಿಟ್ಟು ಬಂದ್ರಿ ನೀವು ಅವನನ್ನು ಕೊಚ್ಚಿ ಕೊಲ್ಲಬೇಕಿತ್ತು ನೋಡಿ ಅವನನ್ನು ಕೊಂದು ಹಾಕಿ ಬನ್ನಿ ಈಗಲೇ ನಿಮ್ಗೆ ಬಿಸಿ ಬಿಸಿಯಾದ ಹೋಳಿಗೆ ಮಾಡುತ್ತೇನೆ ಬಂದ ನಂತರ ಊಟ ಮಾಡಿವರಂತೆ ಅವನನ್ನು ಕೊಂದು ಹಾಕಿ ಬರಲು ಅವನೇನು ನಾ
ಕಿಂಗ್ ಆಫ್ ದಿ ಹೈಕೋರ್ಟ್ ಅಡ್ವೊಕೇಟ್ ಅಶೋಕ್ ಕುಮಾರ ಒಬ್ಬ ಜಿಜ್ವಿ ಲಾಯರ್ ಅನ್ನು ಹೆದರಿಸುವುದು ಹೇಗೆ ಸಾಧ್ಯನ ಹೆಣ್ಣಾದ ನಾನು ಹೆದರಿಸುತ್ತೇನೆ ನೀವು ಧೈರ್ಯವಾಗಿರಿ ಏನಂದೆ ನೀನು ಅಂಜಿಸ್ತೀಯ ಅದು ಹೇಗೆ ಕರೆಕ್ಟ್ ನೀನು ಅಂಜಿಸಬಹುದು ಆದರೆ ಮಾಯಾ ಇದು ಬರೀ ಅಂಜಿಸುವ ಕೆಲಸವಾಗಬಾರದು ಅವನು ನರಳಿ ನರಳಿ ಸಾಯಬೇಕು ಆ ಬಟ್ಟಿ ಮನ ಆ ಬಿರುಗಾಳಿಗೆ ನೀನೇ ಸರಿಯಾದ ಬೆಂಕಿ ನೀರು ನಡೆಯುತ್ತರೆ ಸೇರಿನ ನಾಟಕ ಹಿಂದೇ ಪ್ರಾರಂಭಿಸುವೆ ಈ ನಾಟಕಕ್ಕೆ ನಾಂದಿಯನ್ನು ನೀನು ಹಾಡಿದರೆ ಮಂಗಳವನ್ನು ನಾನು ಹಾಡುವೆ ಕಥೆ ಮುಗಿದ ಮೇಲೆ ವೈರಿ ಸತ್ತಂತೆ ಆಸ್ತಿ ಸಿಕ್ಕಂತೆ ನಾನು ಯಾವಾಗಲೂ ರೆಡಿ ನಿಮಗೆ ಅನುಮಾನವಿದ್ರೆ ನನಗೂ ಅನುಮಾನವಿದ್ದಂತೆ ಅಂತ ಹಾಗೆ ನೀವು ನಟಿಸುತ್ತಿರುವ ಈ ನಾಟಕದಲ್ಲಿ ನೀವು ನಾಟಕವನ್ನು ಪ್ರಾರಂಭಿಸಿ ಆದರೆ ಅದಕ್ಕೆ ನಟಿಸುವ ಪಾತ್ರಧಾರಿ ನಾನು ನಿಮಗೋಸ್ಕರ ಪ್ರಾಣ ಕೊಡಲು ಸಿದ್ಧ ಮಾಯಾ My darling, you are so sweet. ನಿಜವಾಗಲು ಪ್ರೀತಿ ಅಂದರೆ ನಿನ್ನದು ನೀನು ನನಗೆ ಸಿಕ್ಕಿದ್ದು ನನ್ನ ಸುದೈವ ಚಿನ್ನ ನಿನ್ನನ್ನು ನೋಡಿದರೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತಾ ಅದು ಬರೀ ಮಾತಿನಿಂದ ಹೇಳುವುದು ಅಸಾಧ್ಯ ಈ ನಾಟಕದ ಸಾರಾಂಶ ಆಮೇಲೆ ಮೊದಲು ನವಿಲು ನಾಟ್ಯದ ರಸದ ಬಾನನ್ನ ರತಿಯೇ ಬಾನನ್ನ ಪ್ರೀತಿಯ ಸಖಿಯೇ ಓ ಪ್ರೀತಿಯೇ ಇದೇ ನನ್ನ ಸೇಡಿನ ನಾಟಕದ ಸೂತ್ರ
ಏನು ಅಶೋಕ ಕುಮಾರನನ್ನು ನಾನು ಹೆಂಡತಿ ಆಗಬೇಕಾ ಛೇ ಅದು ಎಂದಿಗೂ ಸಾಧ್ಯವಿಲ್ಲ ನಿಮ್ಮ ಹೆಂಡತಿ ಆಗುವಳು ನಾನು ಇದು ಬರೀ ನಾಟಕ ನೀನು ಅವನ ಹೆಂಡತಿ ಆದರೇನೆ ಆ ಅಶೋಕನ ಸೊಕ್ಕು ಮುರಿಯಲು ಸಾಧ್ಯ ಅದು ಸರಿ ಮದುವೆ ಆದ ನಂತರ ಪ್ರಥಮ ರಾತ್ರಿ ಅಂದ್ರೆ ನನಗೊಂದು ತಿಳಿತಾ ಇಲ್ಲ ಅದಕ್ಕೆ ಯೋಚನೆ ಮಾಡುತ್ತಿರುವೆ ಬರೀ ಸುಖ ತಾನೇ ನನಗೆ ಕೊಟ್ಟ ಹಾಗೆ ಅವನಿಗೂ ಕೊಟ್ಟು ಬಿಡು ಮಟ್ಟಿನಲ್ಲಿ ನಮ್ಮ ಕೆಲಸವಾಗಬೇಕು ಅಷ್ಟೇ ಹಾಗಾಗಬೇಕಾದರೆ ಯಾವುದಾದರೂ ಒಂದು ತ್ಯಾಗಕ್ಕೆ ಸಿದ್ಧರಾಗಬೇಕು ನೋಡು ಚಿನ್ನ ಕಿತ್ತೂರು ಸಂಸ್ಥಾನ ಹಾಳಾಗಲು ಒಬ್ಬ ಮಲ್ಲಪ್ಪ ಶೆಟ್ಟಿ ಬೇಕಾಯಿತು ಆ ವಿಶ್ವಾಮಿತ್ರನ ತಪಸ್ಸು ಹಾಳಾಗಲು ಒಬ್ಬ ಮೇಡಕ್ಕೆ ಬೇಕಾಯಿತು ಒಂದು ಗಂಡಾಗಲಿ ಒಂದು ಮನೆತನವಾಗಲಿ ಹಾಳಾಗಲು ನಿನ್ನಂತಹ ಒಂದು ಹೆಣ್ಣು ಬೇಕೇ ಬೇಕು ಏನಂತೀಯ ಮಾಯ ಈ ದೇಹವನ್ನು ನಿಮಗಾಗಿ ಮೀಸಲಿಟ್ಟಿದ್ದೇನೆ ಹೀಗೆ ಒಪ್ಪಿಸಲಿ ಅದನ್ನು ನೋಡು ನಿನ್ನನ್ನು ಮೆಚ್ಚಿಕೊಂಡವನೇ ನಾನು ನಾನೇ ಹೇಳುತ್ತಿರುವಾಗ ನೀನೇಕೆ ಚಿಂತೆ ಮಾಡುತ್ತಿರುವೆ ಇದೆಲ್ಲ ಕಾಮನ್ ಈ ಪ್ರಪಂಚದಲ್ಲಿ ಗಂಡ ಇದ್ದರೂ ಆತನ ಕಣ್ಣು ತಪ್ಪಿಸಿ ಕಾಮನ ತೃಷೆಯನ್ನು ಬೇರೆಯವರ ಹತ್ರ ತೀರಿಸಿಕೊಳ್ಳುವರು ಎಷ್ಟು ಜನ ಇಲ್ಲ ಹೇಳು ಹೆಂಡತಿ ಸತ್ತರೆ ಗಂಡ ಸಾಯುವುದಿಲ್ಲ ಗಂಡ ಸತ್ತರೆ ಹೆಂಡತಿ ಸಾಯುವುದಿಲ್ಲ ಅದಕ್ಕಾಗಿಯೇ ಬಲ್ಲವರು ಹೇಳಿದ್ದು ತೊಗಲಿಗೆ ತೊಗಲು ಕೂಡಿದರೆ ಪಾಪವಿಲ್ಲವೆಂದು ಹಾ ಮುಂದಿನ ವಾರವೇ ನಮ್ಮ ನಾಟಕ ಶುರು ಮಾಯಾ ಅಂದ ಹಾಗೆ ನನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ ನಾನಿನ್ನು ಹೋಗಿ ಬರಲೇ ಹಾಗೆ ಇಂದು ನನ್ನ ಗೆಳೆಯ ಅಡ್ವೊಕೇಟ್ ಪ್ರಣಯ ರಾಜ್ ಬರುವನಿಂದ ಒಂದು ವೇಳೆ ನಾನು ಹೋದ ಮೇಲೆ ಏನಾದರೂ ಬಂದರೆ ನಾನು ಹೊರಗಡೆ ಹೋಗಿರ್ಬೇನೆ ಅಂತ ಹೇಳು ನಾನಿನ್ನು ಬರಲೇ ಬಾಯ್ ಡಿಯರ್